ತೆಗೆದುಕೋಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇದೆ. ಅದು ಮುಂದೆ ನೋಡೋಣ, ಏನೇನು ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಏನು ಸಮಸ್ಯೆಗಳು ಉದ್ಭವ ಆಗುತ್ತೆ, ಅದಕ್ಕೆ ನಾವು ಸ್ವಲ್ಪ ಸಹಕಾರ ಕೊಡಬೇಕಾಗುತ್ತೆ. ಆದರೆ ರಾಜಕೀಯದ ಉದ್ದೇಶಕ್ಕೋಸ್ಕರವಾಗಿ ಬೇರೆ ರೀತಿಯಲ್ಲಿ ವಿರೋಧ ಪಕ್ಷಗಳನ್ನು ಸ್ಕಟ್ಲ್ ಮಾಡೋದಕ್ಕೆ ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಹೋದರೆ ಅದಕ್ಕೆ ನಮ್ಮ ಸಹಮತ ಇಲ್ಲ. ಸರ್, ಈಗ ಬಿಜೆಪಿ ಕೆಲವು ವರ್ಷಗಳ ಹಿಂದೆ ಮಂಡ್ಯದಲ್ಲಿ ಯಾವುದೇ ರೀತಿಯಾದ ಮಸೀದಿ ವಿವಾದ ಏನಿರಲಿಲ್ಲ, ಅದು ಇತ್ತೀಚೆಗೆ ಜಾಮಿಯಾ ಅವರ ಅಜೆಂಡಾನೇ ಅದು. ಅವ್ರಿಗೆ ಅಭಿವೃದ್ಧಿ ಬೇಕಿಲ್ಲ, ಧರ್ಮದ ಹೆಸರಿನಲ್ಲಿ ಭಾವನಾತ್ಮಕವಾದಂಥ ರೀತಿಯಲ್ಲಿ ಚಣಿಕೆ ಅದನ್ನು ರಾಜಕೀಯವಾಗಿ ಬಳಕೆ ಮಾಡ್ಕೋಬೇಕು ಅನ್ನೋದು, ಶಕ್ತಿ ಬೆಳೆಸ್ಕೋಬೇಕು ಅಂತ. ಮಂಡ್ಯ ಜಿಲ್ಲೆ ಕರಾವಳಿ ಪ್ರದೇಶ ಅಲ್ಲ, ಮಂಡ್ಯ ಜಿಲ್ಲೆ ಜನತೆ ಶ್ರಮಜೀವಿಗಳು. ಕರಾವಳಿಯಲ್ಲೂ ಶ್ರಮಜೀವಿಗಳಿದ್ದಾರೆ, ಬುದ್ಧಿವಂತರಿದ್ದಾರೆ. ಅಲ್ಲಿರ್ತಕ್ಕಂಥ ವಾತಾವರಣವೇ ಬೇರೆ, ಕರಾವಳಿ ಪ್ರದೇಶದಲ್ಲಿರ್ತಕ್ಕಂಥ ನಡವಳಿಕೆಗಳು, ಜೀವನ ಶೈಲಿ, ಅಲ್ಲಿರ್ತಕ್ಕಂಥ ಹಲವಾರು ಧರ್ಮಗಳ ಏನು ಸಂಖ್ಯೆ ಅಲ್ಲಿ ಒಂದು ಭಾಗ ಬೇರೆ ರೀತಿಯಲ್ಲಿ. ಇಲ್ಲಿ ನಮ್ಮ ಜನ ಶ್ರಮಜೀವಿಗಳೇನಿದ್ದಾರೆ ಇಲ್ಲಿ, ಆ ರೀತಿಯ ಬಿಜೆಪಿಯ ಕುತಂತ್ರಗಳಿಗೆ ಈ ಒಂದು ಧಾರ್ಮಿಕ ವಿಷಯಗಳನ್ನು ಮುಂದಿಟ್ಟು ಬಂದಾಗ ಇಲ್ಲಿಯ ಜನತೆ ಅಷ್ಟು ಸುಲಭವಾಗಿ ಅದನ್ನು ಮೆಚ್ಚಿಕೊಂಡು ಅವರಿಗೆ ತಲೆ ಬಾಗ್ತಕ್ಕಂಥವ್ರಲ್ಲ, ಭಾಳ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಇದೆ.